ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ಶಿವನ ವೇಷ ಧರಿಸಿ, ಕೃಷ್ಣ ಜನ್ಮಾಷ್ಟಮಿ ನೆಕ್ಸ್ಟ್ ಡೇ ಕೃಷ್ಣನ ವೇಷ ಧರಿಸಿ, ಗಣೇಶನ ಹಬ್ಬದ ನೆಕ್ಸ್ಟ್ ಡೇ ಗಣೇಶನ ವೇಷ ಧರಿಸಿ ನಮ್ಮ ಬ್ಯಾಂಕ್ನ ಲೂಟಿ ಮಾಡಿದ್ದಾರೆ. ಎಸಿಪಿ ಸಾಹೇಬ್ರೆ, ಈ ಬ್ಯಾಂಕ್ ಲೂಟರ್ಸ್ನ ಹಿಡೀರಿ ಅಂತ ಹೇಳಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಸುಸ್ತಾಗೋದ್ವಿ. ಬಟ್ ನೋ ರಿಸಲ್ಟ್, ನೋ ರಿಸಲ್ಟ್. ಪ್ಲೀಸ್ ದಯವಿಟ್ಟು ಜನರಿಗೆ ಮತ್ತೆ ನಮ್ಮ ಬ್ಯಾಂಕ್ ಮೇಲೆ ವಿಶ್ವಾಸ ಬರೋ ಹಾಗೆ ಏನಾದರೂ ಮಾಡಿ ಸ್ವಾಮಿ, ಪ್ಲೀಸ್ ಹೆಲ್ಪ್ ಅಸ್. ನೋಡಿ ಚೇರ್ಮನ್ ರೇ, ನಾವು ನಮ್ಮ ಕೈಲಾದ ಪ್ರಯತ್ನವನ್ನ ಮಾಡಿದೀವಿ, ಮಾಡ್ತಾನೂ ಇದ್ದೀವಿ. ಈ ಕೆಲಸ ಮಾಡ್ತಾ ಇರೋರು ತುಂಬಾ ಬುದ್ಧಿವಂತರು ಅಂತ ಕಾಣಿಸುತ್ತೆ. ಈಗ ನಮ್ಗೊಂದು ಐಡಿಯಾ ಒಳಿತಾ ಇದೆ ಸರ್. ಅದೇನ್ ಪ್ಲಾನ್ ಅಂತ ನಮಗೂ ಹೇಳಿ ಸ್ವಾಮಿ. ನೋಡಿ ಚೇರ್ಮನ್ ರೇ, ಆ ಕಳ್ಳರು ಯಾವ್ಯಾವ ವೇಷ ಹಾಕೊಂಡು ರಾಬರಿ ಮಾಡ್ತಿದಾರೋ ನಾವು ಅದೇ ತರ ವೇಷ ಹಾಕೊಂಡು ರಾಬರಿ ಮಾಡೋಣ ಅಂತ. ಅವ್ರ ಬಾಣನ ಅವ್ರಿಗೆ ತಿರುಗಿಸ್ಬಿಡೋದು ಅಂದ್ರೆ ನಮ್ಮ ಬ್ಯಾಂಕ್ನ ನಾವೇ ಲೂಟಿ ಮಾಡೋದು ಅಂತಾನ? ದೇರ್ ಯು ಆರ್ ಎಕ್ಸಾಕ್ಟ್ಲಿ. ನೋಡಿ ಚೇರ್ಮನ್ ರೇ, ನಿಮ್ಮ ಬ್ಯಾಂಕ್ ಮೇಲೆ ಪುನಃ ಜನರಿಗೆ ನಂಬಿಕೆ ಬರಬೇಕಾದ್ರೆ ಬ್ಯಾಂಕ್ನ ನಾವೇ ಲೂಟಿ ಮಾಡಿಸಿ ಸಂಜೆಯೊಳಗೆ ಅವ್ರನ್ನೆಲ್ಲ ಹಿಡಿಯೋ ತರ ನಾಟಕನೂ ಮಾಡಿಸಿ ಪೇಪರ್ನಲ್ಲಿ ಟಿವಿನಲ್ಲಿ ದೊಡ್ಡ ದೊಡ್ಡದಾಗಿ ನ್ಯೂಸ್ ಮಾಡಿದ್ರೆ ನಿಜವಾದ ಕಳ್ಳರನ್ನ ಹಿಡಿದು ಬಿಟ್ರು ಅಂತ ಜನಗಳಿಗೆ ನಂಬಿಕೆ ಬರುತ್ತೆ. ಆಮೇಲೆ ನಿಮ್ಮ ಬ್ಯಾಂಕ್ ಮೇಲೂ ವಿಶ್ವಾಸ ಮೂಡುತ್ತೆ. ಆಗ ನಿಜವಾದ ಕಳ್ಳರು ಕೂಡ ಹೆದರ್ಕೋತಾರೆ. ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ಹೇಗೆ ಸರ್? ನಮ್ಮ ಏರ್ಪೋರ್ಟ್ ನಲ್ಲೇ ಹೈಜಾಕ್ ನಾಟಕ ಆಡ್ಲಿಲ್ವೇ ಹಾಗೆ? ಎಸ್ ಸರ್, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್ ಸರ್. ನಾವು ದರೋಡೆಕೋರರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ವೇಷದಲ್ಲಿ ನಿಮ್ಮ ಬ್ಯಾಂಕ್ಗೆ ಬಂದ್ಬಿಡ್ತೀವಿ. ನೀವು ಹೇಳೋದೇನೋ ಸರಿ ಎಸಿಪಿ ಸಾಹೇಬ್ರೆ, ಆದ್ರೆ ಅದು ಕಾರ್ಯಗತ ಆಗ್ಬೇಕಲ್ಲ ಸರ್. ನಾವು ಒಳಗಡೆ ಬಂದ್ಮೇಲೆ ಕುರಿಗಳು ಸರ್ ನಾವು ಕುರಿಗಳು, ಕುರಿಗಳು ಸರ್ ನಾವು ಕುರಿಗಳು ಅಂತ ಹೇಳ್ಬಿಡ್ತೀವಿ. ಅದೇ ನಮ್ ಕೋಡ್ಬಾರ್ಡು. ತಕ್ಷಣ ಬ್ಯಾಂಕ್ನ ದುಡ್ಡು ಕೊಟ್ಬಿಡ್ಲಿ, ನಾವು ಅದನ್ನ ಸೇಫ್ ಆಗಿ ತಗೊಂಡೋಗಿ ಸಾಯಂಕಾಲ ಸೆಕ್ಯೂರಿಟಿಲಿ ತಂದು ಕೊಟ್ಬಿಡ್ತೀವಿ. ಏನಂತೀರಿ? ಎಕ್ಸಾಕ್ಟ್ಲಿ. ಹಲೋ, ನಾನು ಯಾರು ಅಂತ ಗೊತ್ತಾಯ್ತೇನ್ರಿ? ಏನ್ ಸರ್ ಹೀಗೆ ಕೇಳ್ತೀರಾ? ಗೊತ್ತಾಯ್ತು ಸರ್. ಅರ್ಥ ಆಯ್ತು ಸರ್. ಅದೇ ಮಾಮೂಲು ಮೂರು ಜನ ತಾನೆ ಸರ್? ಸರಿ ಸರ್, ನೀವು ಹೇಳಿದಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ವೇಷದಲ್ಲಿ 10:30 ಸರಿಯಾಗಿ ಆ ಜಾಗಕ್ಕೆ ಕಳ್ಸ್ಕೊಟ್ಬಿಡ್ತೀನಿ ಸರ್. ಪೆರೋಲ್ ಮೇಲೆ ನೀವು ಆಚೆ ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಹೊರಗಡೆ ಹೋಗಿ ದೇವ್ರ ಕೆಲಸ ಮುಗಿಸ್ಬಿಡಿ. ಅರ್ಥವಾಯ್ತಾ? ಜೈಲಲ್ಲಿ ದೊಡ್ಡ ದೊಡ್ಡ ಕಂಬಿ ಎಣಿಸ್ತಾ ಇದ್ವಿ, ಇಲ್ಲಿ ಬಂದ್ರೂ ತಪ್ಪಲಿಲ್ಲ. ನನ್ನ ಮಕ್ಕಳ ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಮಸ್ಕಾರ, ಬರಬೇಕು ಬರಬೇಕು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತೆಗಿ 20. ಅಯ್ಯಯ್ಯೋ, ನಾನು ತಾನೆ 50,000 ಕೊಟ್ಟೆ ಇಲ್ಲ. ನಾನು ಏನು 50,000? ಒಂದೊಂದು ಮದುವೆಗೆ 10 ಲಕ್ಷ, 20 ಲಕ್ಷ, 30 ಲಕ್ಷ ಖರ್ಚು ಮಾಡ್ತಾರೆ. ನಾನು ನಿನ್ನ ಮದುವೆನ ಚೀಪಾಗಿ ಮಾಡೋಕ್ಕೋಸ್ಕರ ಮನೆ ಮುಂದೆನೆ ಮಾಡಿ ಮುಗಿಸ್ತಾ ಇದ್ದೀನಿ. ಅಡ್ವಾನ್ಸ್ ಕೊಡದೆ ವಾಲಗದವನು ಊದಲ್ಲ ಅಂತಾನೆ, ಅಡಿಗೆವನ್ ಅಡಿಗೆ ಮಾಡಲ್ಲ ಅಂತಾನೆ, ಮದುವೆ ಕಂಡು ಡ್ರೆಸ್ಸೇ ಮಾಡ್ಕೊಳ್ಳಲ್ಲ ಅಂತಾನೆ, ಮನ ಮರೋದೆ ಮೂರು ಕಾಸು ಹೋಗ್ಬಿಡುತ್ತೆ. ಸುಂದ್ರಿ, ಏನು ಬೇಕಾದ್ರೂ ಆದ್ರೆ ಮಾನ ಮಾತ್ರ ವಾಗಬಾರ್ದಪ್ಪ. ಮಾನವಾದ ಮೇಲೆ ಪ್ರಾಣ ಇಟ್ಟುಕೊಂಡು ನಾನು ಏನು ಮಾಡಲಿ? ಏನು ಮಾಡಕ್ಕಾಗಲ್ಲ. ಇಷ್ಟು ಹೊತ್ತು ಐರನ್ ಮಾಡುದು ಅಕ್ಕ, ಕರೆಂಟ್ ಹೋಯ್ತಕ್ಕ, ಅದಕ್ಕೆ ಲೇಟ್ ಆಯ್ತು. ಅಯ್ಯೋ, ನಮ್ಮ ಕರ್ನಾಟಕದಲ್ಲಿ ಕರೆಂಟ್ ಹೋಗುದು ಅನ್ನೋ ಪೆರಿಯ ಸುದ್ದಿ ಅಲ್ಲಮ್ಮ. ಎಮರ್ಜೆನ್ಸಿಗೆ ನೀನು ಇದನ್ನ ಇಟ್ಟುಕೋಬೇಕ. ಇದು ಏನು? ಅಯ್ಯೋ, ಇದ್ರ ಬಿಡಿಗೆ ಅಂತ ಹೇಳು. ದಾರಬಿಡೆ, ಎಕ್ಕೊಳ್ಳಿ ಈ ಹುಡುಗಿನ ಒಳಗಡೆ ಬಿಟ್ಟು ಆ ಮದುವೆ ಗಣಿಗೆ ಡ್ರೆಸ್ ಹಾಕೊಳಕ್ ಕೇಳು. ಹೋಗಮ್ಮ, ಹೋಗ್ಕೊಡು. ಮುದ್ಕೊಂಡ್ ಮದುವೆ ಮಾಡ್ಕೊಳ್ಳಿ. ಈಸಿ ಈಸಿ ಈಸಿ, ನೀವು ಬೇಡ ತಾನೆ, ಬಿಟ್ಟಾಕ್ಬಿಡಿ. ಮ್ಯಾನೇಜ್ ಮಾಡೋಣ. ಬಟ್ಟ ನೀನಾ ಯೂಸ್ ಮಾಡ್ಕೋ. ಆ ದೇವರು ನನ್ನ ಕತ್ತೆಯಾಗೆ ಹುಟ್ಟಿಸಿದ್ರೆ ಚೆನ್ನಾಗಿರ್ತಿತ್ತು ರಮ್ಯ, ಸದಾ ನಿನ್ ಹತ್ರನೇ ಇರ್ಬೋದಾಗಿತ್ತು. ಹತ್ರ ಆಗ ಕತ್ತೆ ಯಾಕಾಗ್ಬೇಕು, ನೀನು ಆಗ್ಬೋದು. ಆಗಿದ್ದನ್ನೆಲ್ಲ ಮರ್ತ್ರೆ. ನೀನು ತುಂಬಾ ಒಳ್ಳೆಯವಳು. ನನ್ ಮೇಲಿರೋ ಕೋಪನ ಬಿಟ್ರೆ, ನೀನು ತುಂಬಾ ಒಳ್ಳೆಯವನು. ಊಟ ಆಡ್ಕೆ ಬಂದ್ಬಿಟ್ರೆ ನಾವಿಬ್ರು ಒಂದಾಗ್ಬೋದು. ನಮ್ಮನ್ನ ಇಲ್ಲಿಂದ ಬಿಟ್ರೆ ಬಿಟ್ರೆ ಕೂಡಾಕ್ಬಿಟ್ಟಿದ್ದಾರೆ. ಎಸ್ಕೇಪ್ ಮಾಡ್ಸಮ್ಮ. ಮುದುಕಿನ ಗಂಟೆ ಕಗ್ನಲ್ಲಿ ಕೂಡ ಆಗ್ಬಿಟ್ಟಿದ್ದಾರೆ. ಯಾರು? ಅಯ್ಯಂಗಾರಿ ಆಂಟಿ. ಆಂಟಿ ಅಲ್ಲ, ಅವಳಜ್ಜಿ ಪಾರ್ಟಿ ಅದು. ಹೌದಾ? ಸರಿ, ಹಾಗಾದ್ರೆ ನೀವು ಫಸ್ಟ್ ರೆಡಿ ಆಗಿ, ನಾನು ಏನಾದ್ರೂ ಒಂದು ಮಾಡ್ತೀನಿ. ಹಾಕೊಳ್ಳ.
ಇದನ್ನೆಲ್ಲ ಹಾಕೊಂಡ್ರೆ ನಾವು ಒಪ್ಕೊಂಡಂಗಾಗಬೇಕು. ಬರಿ ಮಾವಿಲ ಸ್ಕಿಪ್ಪ ಗ್ರೇಟ್ ಸ್ಕಿಪ್ಪ. ಯಾಕ ಎನ್ನಡ ಒಂದ್ 50 ಕೊಡು. ಏನ್ ತಮಾಷೆ ಆಡ್ರಿಯಾ? ಈಗ ತಾನೆ 20,000 ನಾನು ಕೊಳ್ಳಿಲ್ಲ ನಿನಗೆ. 20,000 ಯಾರಿಗೆ ಕೊಟ್ಟೆ? ಅಡಿಗೆವನಿಗೂ ವಲ್ಗಾವುದವನಿಗೂ. ಈಗ ಪೆಂಡಲವನು ಕೊಡ್ಬೇಕು, ಕುರ್ಚಿಯವನು ಕೊಡ್ಬೇಕು. ಅಯ್ಯ ಅದ ಆಮೇಲೆ ಕೊಡೋಣ ಬಿಡ. ಆಮೇಲೆ ಕೊಡ್ತೀನಿ ಅಂದ್ರೆ ಎಲ್ಲ ಬಿಚ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ. ಕೊಡು ಕೊಡು. ಆಮೇಲೆ ಗಂಡಿಗೆ ರಾಡ ವಾಚ್, ಡೈಮಂಡ್ ರಿಂಗು, ಚಿನ್ನ ಚೈನ್, ಮೊಬೈಲ್ ಫೋನ್ ಇದೆಲ್ಲ ಕೊಡ್ಬೇಕಲ್ವೇ? ಕೊಡ್ಬೇಕಪ್ಪ. ಅದಕ್ಕೆ ದುಡ್ಡು ಕೊಡ್ಬೇಕಪ್ಪ. ನೀನ್ ಅಕ್ಕ ಕೊಡ್ಬೇಕಪ್ಪ. ಮೊದ್ಲು ಗಂಡು ಪಕ್ಕ ಬರ್ಲಿ, ಆಮೇಲೆ ಅಕ್ಕ ಕೊಡ್ತೀನಿ. ಸರಿ ಸರಿ ತಕ. ಯಾಕಾ ಹನಿಮೂನ್ ಇಲ್ಲೋ ಹೊರಗಡೆನೋ? ಅದುದಾನೆ ಮೇನ್ ಇಲ್ಲಿ ಯಾಕೆ ಹೊರಗಡೆ ತಿರುಪತಿಗೆ ಹೋಗಿಬಿಡ್ತೀನಿ. ಅಯ್ಯೋ ತಿರುಪತಿಗೆ ತಲೆ ಬೋಳಿಸ್ಕೊಳಕ್ ಹೋಗ್ತಾರೆ. ಸಿಮ್ಲಾ ಸಿಮ್ಲಾ ಹೋಗ್ ಬನ್ನಿ. ಸಿಮ್ಲಾ ಸರಿ ಸರಿ. ಡೈ ಬಸ್ ಚಾರ್ಜ್ ಎಷ್ಟು? ಅಯ್ಯೋ ಬಸ್ ಚಾರ್ಜ್ ಅಲ್ಲ, ಏರೋಪ್ಲೇನು. ಅಯ್ಯೋ ಏರೋಪ್ಲೇನ್. ಒಬ್ರಿಗೆ ಹೋಗ್ ಬರಕ್ಕೆ 15,000 ರೂಪಾಯಿ ಆಗುತ್ತೆ, ಇಬ್ಬರಿಗೆ 30,000 ರೂಪಾಯಿ ಆಗುತ್ತೆ. ಅಷ್ಟೇನಡ ಅಷ್ಟೇ. ತಕೋ ತಕೋ ಇದನ್ನ ನೀ ಇಟ್ಕೋ. ಇದನ್ನ ಮಾತ್ರ ಲೆಕ್ಕ ಕೊಡಬೇಡ. ನಾರಾಯಣನ ಕರ್ಕೊಂಡು ಬರು. ಆಯ್ತು ದುಡ್ಡು ಬಂತಲ್ಲ ಗಂಡು ಬಂದಂಗೆ. ಶಾಸ್ತ್ರಗಳೇ ಗಂಡು ಬರುತ್ತೆ ತಡೀರಿ. ಗುರು ಗುರು ಆ 3 ಜನ ತಪ್ಪಿಸ್ಕೊಂಡು ಓಡಾಡ್ತಾರೆ. ನನ್ನ ಮಕ್ಕಳ ಹುಡುಗರು ಸ್ವಾಮಿ ತುಂಬಾ ತೊಂದರೆ ಇರುತ್ತ. ಹೌದೌದು ಶೀಘ್ರವೇ ನಿಮ್ಮ ತೊಂದರೆ ಎಲ್ಲ ದೂರವಾಗ್ಲಿ. ಎಲ್ಲ ನಿಮ್ದ ಬಕ್ರ ನನ್ ಮಗ. ಅಯ್ಯೋ 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 ಏ ಇವ್ರ ಕಡೆ ನನ್ ಮಕ್ಕಳು ವೇಷ ಬದಲಿಸ್ಕೊಂಡಿದ್ದಾರೆ ಬಂಡ್ರು. ಸರ್ ಹತ್ತುವರೆಗೆ ಇನ್ 20 ನಿಮಿಷ ಇದೆ, ಬೇಗ ರೆಡಿ ಆಗ್ಬೇಕು. ಲೇ ಬೇಗ ತೋಳ್ ಬಂದಿ ಕಟ್ಟೋ ಕಿರೀಟ ಇಡೋ. ಹಾ ಬೇಗ ಬೇಗ. ಬ್ಯಾಂಕ್ ಕೆಲಸ ಆದ ತಕ್ಷಣ ಹೋಟೆಲ್ ಅಶೋಕ ರೂಮ್ ನಂಬರ್ 414 ಸಾಹೇಬ್ರು ಕಾಯ್ತಾ ಇರ್ತಾರೆ, ಬೇಗ ಬರ್ಬೇಕು ಹೊರಡಿ. ಈಗಲೇ ಸ್ಕೂಟರ್ ಕೆಟ್ಟೋಬೇಕಾ? ಹೇಗ ಹೋಗೋ? ಏನ್ ಸರ್ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಇವರು? ಏನೇ ಇವ್ರಿಗೆ ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ. ಇವ್ರು ಹೀಗ್ ಲೇಟ್ ಮಾಡಿದ್ರೆ ನಮ್ ಕೆಲ್ಸ ಆದಂಗೆನೆ. ಏ ಯಾವಾಗ ಬರ್ತಾರ ಏನ? ಏನ್ ಸರ್ ಎಲ್ ಸರ್ ಹೋಗಿದ್ರಿ? ಹೋಗ್ಬೇಕು, ಟೈಮ್ ಆಯ್ತು. ಎಲ್ಲಿಗೆ? ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕ್ ಅಲ್ಲಿ ಅಕೌಂಟೇ ಇಲ್ಲ ಅಲ್ವೇನಾ? ಹೌದಾ? ಐದು ಸಾಹೇಬ್ರಿಗೆ ಹೇಳಿದ್ರೆ ಬಿಟ್ಬಿಡ್ರು ಇಲ್ಲ ನಿಲ್ಸಪ್ಪ. ತಗೊಳಪ್ಪ. ಏನ್ರಯ್ಯ ಸರಿಯಾದ ಜಾಗಕ್ಕೆ ಬಂದಿದೀವ? ಸರಿಯಾದ ಜಾಗಕ್ಕೆ ಬಂದಿರ್ತೀವಿ ಸರ್. ಸರ್
ಇದೇ ಸಪ್ತಗಿರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇದೇ ಎಡಿ ಬಿಟ್ ರೋಡ್ ಕರೆಕ್ಟ್ ಸರ್ ಕರೆಕ್ಟ್ ಓ ವೈಟ್ ಮಾರ್ಕ್ ಮ್ಯಾನ್ ಕಾಣಿಸ್ತಾ ಇಲ್ವಲ್ಲ ಛೇ 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 ಏನ್ ಡಿಪಾರ್ಟ್ಮೆಂಟ್ ಏನೋ ಸ್ವಲ್ಪ ಕೂಡ ಟೈಮ್ ಸೆನ್ಸ್ ಇಲ್ಲ ಏ ಕಳ್ಳನ್ ಮಕ್ಕಳ ಸಣ್ಣ ಸಣ್ಣ ಗಲ್ಗಲಿ ಓಡಾಡ್ಬಿಟ್ರೆ ಬಿಟ್ಟು ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ರ ಮರ್ಯಾದೆ ನನ್ನ ಮಾತುಗಳು ನನ್ನಿಂದ ಬನ್ನಿ ಯೋ ನಾವ್ ಯಾವ್ದೋ ಕೆಲಸದ ಮೇಲೆ ಇದೀವಿ ದಯವಿಟ್ಟು ಆ ಕಡೆ ಹೋಗೆ ಹೋಗೆ ಆ ಕಡೆ ನೋಡಯ್ಯ ಮುಹೂರ್ತ ಮೀರಕ್ ಮುಂಚೆ ನಮ್ಮ ಅಕ್ಕನ ಕತ್ತಿಗೆ ತಾಳಿ ಕಟ್ಟಿದ್ರೆ ಸರಿ ತಾಳಿ ಇವನ್ ಅಕ್ಕನ ತಾಳಿ ನಮ್ ಕೆಲಸ ನೋಡ್ರೂಸು ಕಣ್ ಕಾಲೇ ನಾಕಣ್ಣು ನೀನ್ ವೇಷ ಬದಲಾಯಿಸ್ಕೊಂಡು ಬಣ್ಣ ಬದಲಾಯಿಸ್ಕೊಂಡ್ಬಿಟ್ರೆ ಗುರುತುಗಳನ್ನ ತಿಳ್ಕೊಂಡಿದ್ಯಾ ಮರ್ಯಾದೆ ನನ್ನ ಮಾತುಕೊಂಡು ಬಂದ್ ತಾಳಿ ಕಟ್ಟಿ ಸುಮ್ಮನೆ ತಲೆ ತಿನ್ಬೇಡ ಹೋಗೆ ಆ ಕಡೆಗೆ ಪೀಸ್ ಪೀಸ್ ಮಾಡ್ಬಿಟ್ಟು ಮಾಡ್ಬಿಡ್ತೀನಿ ಏನ್ ಸರ್ ನೀವು ಒಳ್ಳೆ ದರೋಡೆ ಕೊಡೋ ತರ ನುಗ್ತೀರಂತ ನಾವ್ ಅನ್ಕೊಂಡಿದ್ರೆ ಹೀರೋಗಳ ತರ ಬರ್ತಿದ್ದೀರಲ್ಲ ಸರ್ ಏನ್ ಕುರಿಗಳು ಸರ್ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ನಾವು ಒಂಥರ ಬಲಿ ಕುರಿಗಳೇ ಕುರಿಗಳು ಕುರಿಗಳು ಪರ್ಫೆಕ್ಟ್ ಕೋಡ್ ವರ್ಡ್ ಸರ್ ಪೊಲೀಸ್ ಅಂತ ಬುದ್ಧಿವಂತರು ಸರ್ ಅದಕ್ಕೆ ಅವ್ರು ಪೊಲೀಸ್ ಆಫೀಸರ್ಸ್ ಆಗಿರೋದು ನೀವು ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಆಗಿರೋದು ಸರ್ ಸರಿ ಸುಟ್ ಕೇಸ್ ಎತ್ಕೊಳ್ಳಿ ಇಲ್ಲಿ ನೋಡಿ ಇದರಲ್ಲಿ 1 ಕೋಟಿ ರೂಪಾಯಿ ಇದೆ ಇದ್ರಲ್ಲೂ 2 ಕೋಟಿ ರೂಪಾಯಿ ಇದೆ ಏನೋ ಗೋಲ್ ಮಾಲ್ ನಡೀತಿದೆ ಮೊದಲು ಎಸ್ಕೇಪ್ ಆಗ್ಬಿಡೋಣ ಸಾಯಿಸಾಕ್ಬಿಡ್ತೀವಿ ನಮ್ಗೆ ದುಡ್ಡು ಬೇಕು ನಮಗೆ ದುಡ್ಡು ಕೊಡಿ ಕೊಡ್ತೀನಿ